ಮಾಸ ಆಗಮನ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಶುಚಿ ಕಾರ್ಯ ನಡೆಯುತ್ತಿದೆ. ಚಾಮುಂಡಿ ತಾಯಿಯ ದರ್ಶನ ಪಡೆಯಲು ಆಗಮಿಸುವ ಭಕ್ತರು ಮೆಟ್ಟಿಲುಗಳ ಮೂಲಕ ಹತ್ತಿ ಬರುವವರ ಅನುಕೂಲಕ್ಕಾಗಿ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಿ ಸ್ವಯಂ ಕಾರ್ಯಕರ್ತರು ಶುಚಿತ್ವಕ್ಕೆ ಮುಂದಾಗಿದ್ದಾರೆ. ಮೈಸೂರು ನಗರದ ಪ್ರತಿಷ್ಠಿತ ಕಾರ್ಮಿಕ ಸಂಘಟನೆಗಳಲ್ಲೊಂದಾದ ಸರ್ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವು ಚಾಮುಂಡಿ ಬೆಟ್ಟದ ಪಾದದ ಬಳಿ ಬೆಟ್ಟದ ಸಾವಿರ ಮೆಟ್ಟಿಲುಗಳ ಸ್ವಚ್ಛತೆ ಕಾರ್ಯಕ್ರಮ ನಡೆಸಿತು. ಈ ವೇಳೆ ಸಾಹಿತಿ ಬನ್ನೂರು ಕೆ ರಾಜು ಅವರು ನಾಲ್ವಡಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ನಾವು ಜೀವಿಸುವ ಪರಿಸರ, ಸೇವಿಸುವ ಆಹಾರ, ಕುಡಿಯುವ ನೀರು ಹಾಗೂ ಉಸಿರಾಡುವ ಗಾಳಿ ಇದೆಲ್ಲವೂ ಶುದ್ಧವಾಗಿದ್ದು ನಾವೆಲ್ಲರೂ ಆರೋಗ್ಯವಾಗಿರಬೇಕೆಂದರೆ ಪ್ರತಿಯೊಬ್ಬರಲ್ಲೂ ಸ್ವಚ್ಛ ಪರಿಸರ ಪ್ರಜ್ಞೆ ಇರಬೇಕೆಂದರು. ಮೈಸೂರು ನಗರದ ಪ್ರತಿಷ್ಠಿತ ಕಾರ್ಮಿಕ ಸಂಘಟನೆಗಳಲ್ಲೊಂದು ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕ್ಷೇಮಾಭಿವೃದ್ಧಿ ಸಂಘ. ಈ ಸಂಘವು ಸಾಮಾಜಿಕವಾಗಿ ಅತ್ಯಂತ ಮುನ್ನಡೆ ಸಾಧಿಸಿದ್ದು ಪ್ರತಿ ವರ್ಷ ಮೈಸೂರು ನಗರದ ಚಾಮುಂಡಿ ಬೆಟ್ಟದ ಮೇಲಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಬೆಟ್ಟದ ಪಾದದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದೊಂದು ವಿಶಿಷ್ಟ ಕಾರ್ಯಕ್ರಮ. ಎಷ್ಟು ಮೆಟ್ಟಿಲುಗಳಿದೆಯೋ ಸಾವಿರ ಮೆಟ್ಟಿಲುಗಳನ್ನು ಸ್ವಚ್ಛ ಮಾಡ್ತಕ್ಕಂತಹ ವಿಶಿಷ್ಟ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ. ಅದಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಅವರು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಗಣ್ಯರನ್ನು ಕರೆಸಿ ಭಾಷಣ ಮಾಡಿಸ್ತಾರೆ ಸ್ವಚ್ಛತೆಯ ಬಗ್ಗೆ. ಮತ್ತು ಹಾಗೆಯೇ ಎಲ್ಲ ಈ ಸಂಘಟನೆಯಲ್ಲಿ ಸುಮಾರು 300 ಹೆಚ್ಚು ಮಂದಿ ಇದ್ದಾರೆ. ಅವರೆಲ್ಲರೂ ಸೇರಿಕೊಂಡು ಮೆಟ್ಟಿಲುಗಳನ್ನ ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಭಾರತ್ ಅನ್ನೋ ಮಾತಿಗೆ ಪೂರಕವಾಗಿ ಇವರು ಕೆಲಸ ಮಾಡ್ತಾರೆ. ವಾಸ್ತವವಾಗಿ ಸ್ವಚ್ಛ ಭಾರತ್ ಅಂದರೆ ಇವರ ದೃಷ್ಟಿಯಲ್ಲಿ ಬರೀ ಕಸವನ್ನು ಗುಡಿಸೋದಷ್ಟೇ ಅಲ್ಲ, ಇದು ಗಾಂಧೀಜಿಯವರ ಕನಸಿನ ಸ್ವಚ್ಛ ಭಾರತ್. ಅದನ್ನು ಇವತ್ತಿನ ಮೋದಿಜಿಯವರು ಮುನ್ನೆಲೆಗೆ ತಂದಿದ್ದಾರೆ ಸ್ವಚ್ಛ ಭಾರತನ್ನು. ಇವರು ಈ ಸ್ವಚ್ಛ ಭಾರತ್ ಅಡಿಯಲ್ಲಿ ತುಂಬ ಜನಗಳು ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವರೂ ಕೂಡ ಅಂಥ ಕಾರ್ಯಕ್ರಮಗಳಲ್ಲೊಂದು. ಇದು ಕಾರ್ಯಕ್ರಮ ಸ್ವಚ್ಛ ಭಾರತ್ ಅಂತ ಹೇಳಿದರೆ ನಾನು ಮೊದಲೇ ಹೇಳಿದ ಹಾಗೆ ಕೇವಲ ಕಸವನ್ನು ತೆಗೆಯುವುದಷ್ಟೇ ಅಲ್ಲ, ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮನೋಮಾಲಿನ್ಯ. ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಹಾಳಾಗ್ತಾ ಇರೋದೆ ಮನುಷ್ಯನ ಮನೋಮಾಲಿನ್ಯದಿಂದಾಗಿ. ಇಂಥ ಮನೋಮಾಲಿನ್ಯ ಮೊದಲು ತಪ್ಪಬೇಕು ಅಂತಕ್ಕಂಥ ಆಶಯ ಈ ಸಂಘಟನೆಯದು. ಹಾಗಾಗಿ ಇವರು ಈ ದೃಷ್ಟಿನಲ್ಲಿ ಪರಿಸರ ಪ್ರಜ್ಞೆಯನ್ನು, ಸ್ವಚ್ಛತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಒಂದು ಸಂಘಟನೆಗೆ ಮೈಸೂರಿಗರು ಸದಾ ಬೆಂಬಲ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.